circumstances, that is the optimal choice of the consumer. Satisfaction
according to the indifference curve. Budget cell says, this is your budget cell. In this scenario, which budget, any indifference curve, in which one you will get the maximum question, maximum satisfaction? That is a question raised here. ಈಗ ಮೂರಿದರೆ ಇಂಡಿಫರೆನ್ಸ್ ಕರ್ವ್ ಇರುತ್ತೆ, ಐಸಿಟಿಯಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ ಅಂತ. ಸೊ ಬಜೆಟ್ ಲೈನ್ ಹೇಳ್ತಿದೆ ನಿಮ್ದು ದುಡ್ಡು ಇರೋದು ಇಷ್ಟು ಅಂತ. ಸೊ ನಿಮ್ಗೆ ಯಾವ ಪಾಯಿಂಟಲ್ಲಿ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ ಈಗ. ಸೊ ನಾನು ಇದನ್ನ ಹೀಗೆ ಇಟ್ಕೊಂಡು, ಸೊ ನಾನು ಐ ಸಿ ಒನ್ ಅಲ್ಲಿ ಏನು ಪ್ರಾಬ್ಲಮ್, ಐ ಸಿ ತ್ರೀ, ಐ ಸಿ ಟೂ ಅಲ್ಲಿ ಯಾವುದು ಕರೆಕ್ಟ್, ನಿಮಗೆ ನೀವು ಕನ್ಸ್ಯೂಮರ್ ಆಗಿದ್ರೆ ನಿಮ್ ಇನ್ಕಮ್ ಇಷ್ಟಿದ್ರೆ ನಿಮ್ ಇನ್ಕಮ್ ಲೆವೆಲ್ ಏನು, ಎಂ ಬೈ ಪಿ ಒನ್ ಟು ಎಂ ಬೈ ಪಿ ಟು, ಇದು ನಿಮ್ ಇನ್ಕಮ್ ಲೆವೆಲ್ ಆದಾಗ ನೀವು ಇರೋ ಇನ್ಕಮ್ ಅಂದ್ರೆ ಯೂಸ್ ಮಾಡಿ ಹೈಯೆಸ್ಟ್ ಸ್ಯಾಟಿಸ್ಫ್ಯಾಕ್ಷನ್ ಹೆಂಗ್ ತಗೋತೀರ. ಸೊ ದಟ್ ವಿ ಗೋಯಿಂಗ್ ಟು ಡಿಸ್ಕಸ್ ನೌ. ಸೊ ಈಗ ನಾನು ಐ ಸಿ ತ್ರೀ ಬಗ್ಗೆ ಮಾತಾಡ್ತೀನಿ. ಪಾಯಿಂಟ್ ಇಸ್ ಐ ಸಿ ತ್ರೀ. ಈಗ ಇಂಡಿಫರೆನ್ಸ್ ಕರ್ವ್ ಪ್ರಕಾರ ಐ ಸಿ ತ್ರೀ ಗಿವ್ಸ್ ಯು ದಿ ಹೈಯೆಸ್ಟ್ ಸ್ಯಾಟಿಸ್ಫ್ಯಾಕ್ಷನ್, ಇಸ್ ಇಟ್? ಐ ಸಿ ತ್ರೀ ಇಸ್ ಗೋಯಿಂಗ್ ಟು ಗಿವ್ ಯು ದ ಮ್ಯಾಕ್ಸಿಮಮ್ ಸ್ಯಾಟಿಸ್ಫ್ಯಾಕ್ಷನ್ ಇಫ್ ಯು ಗೋ ವಿತ್ ದಟ್, ಇಫ್ ಯು ಗೋ ವಿತ್ ದಟ್. ಸೊ ಲೆಟ್ ಮೀ ಟೆಲ್ ಯು, ಯುವರ್ ಇನ್ಕಮ್ ಇಸ್ ದಿಸ್, ಯುವರ್ ಇನ್ಕಮ್ ಇಸ್, isn't it? The point is towards the right side. This is the point and your income is this. This way, don't you think your income is lesser than the satisfaction what you're going to get? IC3? IC3 gives you the maximum satisfaction. Yes. How? ನಿಮಗೆ ಐ ಸಿ ತ್ರೀ ನಿಮಗೆ ಜಾಸ್ತಿ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ. ಬಟ್ ಆದ್ರೆ ನೀವು ಅದನ್ನ ಅಫೋರ್ಡ್ ಮಾಡೋಕ್ಕಾಗುತ್ತಾ, ನೀವಲ್ಲಿ ರೀಚ್ ಆಗೋಕ್ಕಾಗುತ್ತಾ? ಸೊ ಅದಕ್ಕೆ ನಿಮ್ ಇನ್ಕಮ್ ತುಂಬಾ ಫಿಕ್ಸ್ಡ್ ಇರೋದ್ರಿಂದ ಬಜೆಟ್ ಲೈನ್ ಏನ ತೋರಿಸ್ತಾ ಇದೆ, ನಿಮ್ ಇನ್ಕಮ್ ತೋರಿಸ್ತಾ ಇದೆ. ಅದರರ್ಥ ನೀವೇನ್ ತಗೋಬೇಕು, ನಿಮ್ ಇನ್ಕಮ್ ಫಿಕ್ಸ್ಡ್ ಆಗಿದೆ ಅಂತ ತಗೋಬೇಕು. ಯಾವುದೇ ಕಾರಣಕ್ಕೂ ನಿಮ್ ಇನ್ಕಮ್ ಚೇಂಜ್ ಆಗ್ತಾ ಇಲ್ಲ ಅಂತ ತಗೋಬೇಕು. ಸೊ ನಿಮ್ ಇನ್ಕಮ್ ಚೇಂಜ್ ಆಗ್ತಿಲ್ಲ ಅಂತ ನಾವು ತಗೊಂಡಾಗ, ಸೊ ಡೆಫಿನೆಟ್ಲಿ ಏನ್ ಕನ್ಕ್ಲೂಷನ್ ಬರ್ತಾ ಇದೆ ಇಲ್ಲಿ? ಕನ್ಕ್ಲೂಷನ್ ಬರ್ತದೆ, ಐ ಸಿ ತ್ರೀ ಯು ಕ್ಯಾನ್ ನಾಟ್ ರೀಚ್, ಇಟ್ ಇಸ್ ನಾಟ್ ಪಾಸಿಬಲ್. ಐ ಸಿ ತ್ರೀ ರೀಚಿಂಗ್ ಇಟ್ ಈಸ್ ರಿಯಲಿ ನಾಟ್ ಪಾಸಿಬಲ್. ಯಾಕೆ ಪಾಸಿಬಲ್ ಇಲ್ಲ, ಯಾಕೆ ಅಂದ್ರೆ ಇಟ್ ಇಸ್ ವೆರಿ ಕಾಸ್ಟ್ಲಿ ಫಾರ್ ಯು. ಇದು ಕಾಸ್ಟ್ಲಿ ಆಗುತ್ತೆ ಯಾಕೆ ಅಂದ್ರೆ ನಿಮ್ದು ದುಡ್ಡು ಇರೋದಿಷ್ಟ ಆದ್ರೆ ನೀವು ತಗೊಳಕ್ಕೆ ಖರ್ಚು ಮಾಡ್ಬೇಕಾದ್ರೆ ದುಡ್ಡು ತುಂಬಾ ಜಾಸ್ತಿ. ಸೊ ನೀವು ಅದಕ್ಕೆ ಅಫೋರ್ಡ್ ಮಾಡಕ್ ಆಗಲ್ಲ. ಸೊ ಐ ಸಿ ತ್ರೀ ಈ ಒಂದು ಇಟ್ ಗಿವ್ಸ್ ಯು ದಿ ಹೈಯರ್ ಸ್ಯಾಟಿಸ್ಫ್ಯಾಕ್ಷನ್, ಅದು ನಿಮ್ಗೆ ಜಾಸ್ತಿ ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ಕಿದ್ರು ಅದನ್ನ ತಗೊಳಕ್ ಆಗಲ್ಲ. ಯಾಕೆ ನಿಮ್ ಹತ್ರ ಅಷ್ಟು ದುಡ್ಡಿಲ್ಲ, ಅದಕ್ಕೆ ಐ ಸಿ ತ್ರೀ ನಮ್ಗೆ ಜಾಸ್ತಿ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ ಅಂತ ಇದ್ರಲ್ಲಿ ಹೇಳಕ್ ಆಗಲ್ಲ. Budget line
and it is moving. So it is not intersecting. Intersecting anta helidre hinga agutte. ಒಂದನ್ನ ಇನ್ನೊಂದು ಕ್ರಾಸ್ ಮಾಡಿದಾಗ ಇಂಟರ್ಸೆಕ್ಟ್, ಇದು ಕ್ರಾಸ್ ಮಾಡ್ತಾ ಇಲ್ಲ, ಟಚ್ ಮಾಡಿ ಮುಂದೆ ಹೋಗ್ತಾ ಇದೆ. ಸೊ ಯಾವ ಲೈನ್ ಬಜೆಟ್ ಸರ್ಕಲ್, ಯಾವ ಇಂಡಿಫರೆನ್ಸ್ ಕರ್ವ್ ಬಜೆಟ್ ಲೈನ್ಗೆ ಟಚ್ ಆಗ್ತಿದೆಯೋ ಅದನ್ನ ನಾವು ಬೆಸ್ಟ್ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಕರಿತೀವಿ. ಬೆಸ್ಟ್ ಸ್ಯಾಟಿಸ್ಫ್ಯಾಕ್ಷನ್. ಸೊ ಅದಕ್ಕೆ ಐ ಸಿ ಟು, ನನ್ನ ಇನ್ಕಮ್ ಎಷ್ಟಿದೆಯೋ ಸ್ಯಾಟಿಸ್ಫ್ಯಾಕ್ಷನ್ ಅಷ್ಟೇ ಇದೆ, ಕಮ್ಮಿನೂ ಇಲ್ಲ ಜಾಸ್ತಿನೂ ಇಲ್ಲ. ನನ್ನ ಇನ್ಕಮ್ ಎಷ್ಟಿದೆ ಅಷ್ಟನ್ನೇ ಸ್ಪೆಂಡ್ ಮಾಡ್ತೀನಿ, ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ತಗೋತಿದ್ವಿ. ಸೊ ಐ ಸಿ ಟು ಈಸ್ ದಿ ಬೆಸ್ಟೆಸ್ಟ್ ಒನ್ ಕಂಪೇರ್ ಟು ದಿಸ್ ಟಾಪಿಕ್. ಸೊ ದಿಸ್ ವೇ ದ ಆಪ್ಟಿಮಲ್ ಚಾಯ್ಸ್ ಆಫ್ ದ ಕನ್ಸ್ಯೂಮರ್ ಸೇಸ್, ಸೊ ವೆನ್ ಎನಿ ಬಡೀಸ್ ಇನ್ಕಮ್ ಯು ಹ್ಯಾವ್, ಈವನ್ ದೋ ಯು ಹ್ಯಾವ್ ದ ಹೈಯೆಸ್ಟ್ ಸ್ಯಾಟಿಸ್ಫ್ಯಾಕ್ಷನ್, ಯು ಆರ್ ನಾಟ್ ಗೋಯಿಂಗ್ ಟು ಪಿಕ್ ದಟ್ ಬಿಕಾಸ್ ಯು ಗೋಯಿಂಗ್ ಟು ಪಿಕ್ ದೋಸ್ ವಿಚ್ ಇಸ್ ಟ್ಯಾಂಜೆಂಟ್ ಟು ಯುವರ್ ಇನ್ಕಮ್. ಯುವರ್ ಇನ್ಕಮ್ ಅಂಡ್ ದ ಸ್ಯಾಟಿಸ್ಫ್ಯಾಕ್ಷನ್ ಬೋತ್ ಶುಡ್ ಮ್ಯಾಚ್. If satisfaction is high, your income is less, you cannot reach this, you cannot afford. So now for an example, now being a very ordinary and middle class family people, so we cannot think about buying close to get the cars. It is quite impossible for us. That is, we cannot afford. That doesn't mean that we cannot buy a normal car and we cannot be happy. So it is a possibility is there that you'll buy a normal car and you will be very much happy in that. But definitely in your income, limited income, you have to think in the limited income how you're going to get maximum satisfaction, instead of thinking that I can't reach that much, I cannot buy that much, that I can't afford, yeah, I'm going to spend lesser than my money. Other than thinking this, in your income, how much your income you have, spending that all money and getting the maximum satisfaction, it is really very much needed. That is what we are trying to talk here. So in the very much limited income, how you're going to reach maximum satisfaction, even though according to the indifference curve says that IC3 gives you the maximum satisfaction, but according to the optimal choice of the consumer, in this diagram, according to this, maximum satisfaction we are going to get in IC2 actually. So this is the way how exactly the theory goes. So now for your just information, so which one I'm going to pick? IC2. I'll construct one more diagram. 1, 2, 3, 4 curves I have. So I'll give name IC4, IC3, IC2, IC1. So tell me which one gives the highest satisfaction according to indifference curve. ಬರೀ ಇಂಡಿಫರೆನ್ಸ್ ಕರ್ವ್ನೇ ತಗೊಂಡ್ರೆ ಯಾವ್ದು ಹೈಯೆಸ್ಟ್ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ? IC4 ಅಲ್ಲಿ ಸಿಗುತ್ತೆ. IC4 ಗಿವ್ಸ್ ದಿ ಹೈಯೆಸ್ಟ್ ಸ್ಯಾಟಿಸ್ಫ್ಯಾಕ್ಷನ್ ಫ್ರಮ್ ಟಾಕಿಂಗ್ ಅಬೌಟ್ ಓನ್ಲಿ ಇಂಡಿಫರೆನ್ಸ್ ಕರ್ವ್ ಯಾ ಇಂಡಿಫರೆನ್ಸ್ ಮ್ಯಾಪ್. ಬಟ್ ಇಫ್ ಐ ಮಿಕ್ಸಿಂಗ್ ಇಂಡಿಫರೆನ್ಸ್ ಮ್ಯಾಪ್ ವಿತ್ ದ ಬಜೆಟ್ ಸೆಟ್, ವಿಚ್ ಒನ್ ಇಸ್ ದಿ ಬೆಸ್ಟ್ ಒನ್? IC3, ಬಿಕಾಸ್ ದ ಬಜೆಟ್ ಲೈನ್ ಅಂಡ್ ದಿ ಇಂಡಿಫರೆನ್ಸ್ ಕರ್ವ್, they both are tangent to each other. Right side iruvanta ee curve tumma jaasti satisfaction sikkudru, even though I'm going to get maximum satisfaction in it, I cannot afford it, I cannot buy that because my income level is less. So is it possible, the left one which is IC2, is it possible? Yes, it is possible. IC1, is it possible? Yes, it is possible. But if I pick IC2 or IC1, so my satisfaction level is going to decrease. My satisfaction level is going to decrease. So for that reason, when it comes to the theory, the optimal choice of the consumer, which is trying to mix the budget set, your budget line and the indifference curve, the final conclusion part, what we have to say is, the point where the budget set is tangent to indifference curve. ಯಾವಾಗ ಇಂಡಿಫರೆನ್ಸ್ ಕರ್ವ್ ಮತ್ತು ಬಜೆಟ್ ಸೆಟ್ ಎರಡು ಒಂದಕ್ಕೊಂದು ಟಚ್ ಆಗುತ್ತೆ, ಇಂಟರ್ಸೆಕ್ಟ್ ಆಗುತ್ತೆ, ಸೊ ದಟ್ ಪಾಯಿಂಟ್ ವಿಲ್ ಬಿ ಕಾಲ್ಡ್ ಆಸ್ ಇಂಡಿಫರೆಂಟ್. ದ ಆಪ್ಟಿಮಲ್ ಚಾಯ್ಸ್ ಆಫ್ ದಿ ಕನ್ಸ್ಯೂಮರ್ ಇನ್ ದಟ್ ಪಾಯಿಂಟ್, ದಟ್ ಈಸ್ ಅ ಕರ್ವ್ ವಿಚ್ ಇಸ್ ಗೋಯಿಂಗ್ ಟು ಗಿವ್ ಯು ದಿ ಹೈಯೆಸ್ಟ್ ಸ್ಯಾಟಿಸ್ಫ್ಯಾಕ್ಷನ್. ಸೊ ನೌ ಐ ಆಮ್ ಡನ್ ವಿತ್ ದಿಸ್. ಸೊ ದಿಸ್ ಇಸ್, ಲೆಟ್ ಮೀ ಟೆಲ್ ಯು, ದಿಸ್ ಇಸ್ ಒನ್ ಆಫ್ ದಿ 6 mark ಕ್ವೆಶನ್, ದ ಆಪ್ಟಿಮಲ್ ಚಾಯ್ಸ್ ಆಫ್ ದ ಕನ್ಸ್ಯೂಮರ್. It's really one of important topics, so you have to learn it better way. So the next topic after the satisfaction topics which already we now come
in your chapter, that is demand. The new topic which we are going to talk about, that is demand. What is demand and how we are going to analyze this? So in the last few classes we already, one of the topic I have discussed about demand, but let me brief you again. So demand means, to call anything as a demand, you have to fulfill few of the conditions. Which are those conditions? The first one says, you have to fulfill the first condition, you should like it. You should like it. That means you should like that good when you are walking a street, and are walking in a street, if you are sitting at home, you should have a desire to buy something. Desire, otherwise you should like something first to consider as a demand. The second thing, ability to pay. The second one is, what you need is ability to pay. What is ability means here? Ability means you really like it. You really liked it. But do you have money in your pockets? Can you buy it? Can you afford it? Do you have an ability to buy? ನಿಂಗೆ ಫಸ್ಟ್ ಇಷ್ಟಪಡಬೇಕು ವಸ್ತುನ, ಎರಡನೇದಾಗಿ ಎಬಿಲಿಟಿ ಇರಬೇಕು ನಿನಗೆ, ನಿನ್ನ ಹತ್ರ ದುಡ್ಡು ಇರಬೇಕು. ಸೊ ದುಡ್ಡು ಇಲ್ಲದೇ ಒಂದು ವಸ್ತುನ ನೋಡಿ ಆಸೆ ಪಟ್ಟರೆ ಅದನ್ನ ಡಿಮ್ಯಾಂಡ್ ಅಂತ ಕನ್ಸಿಡರ್ ಮಾಡಲ್ಲ. ಸೊ ಥರ್ಡ್ ಒನ್ ವಾಟ್ ಯು ನೀಡ್ ಈಸ್ ವಿಲಿಂಗ್ನೆಸ್. ಥರ್ಡ್ ಒನ್ ಇಸ್ ವಿಲಿಂಗ್ನೆಸ್. ಐ ಯು ವಿಲಿಂಗ್ ಟು ಬೈ? ದ ತ್ರೀ ಕಂಡೀಷನ್ಸ್ ಇಫ್ ಯು ಫುಲ್ಫಿಲ್, then it will be called as a demand. The first one says you have to like that good. You should feel like, no, I need this good. I want to buy this. I want to use this. You should have that like, your desire for it. The second one is ability. Do you have that much money with you to buy that particular good? Yes, that is the second, the condition what you have to fulfill to consider that as a demand. Do you have that much money? The last one is willingness. ದುಡ್ಡಿದೆ, ಆ ವಸ್ತು ಇಷ್ಟವಿದೆ, ಅದನ್ನ ಕೊಟ್ಟು ತಗೋಬೇಕಾ? ಆ ವಿಲ್ಲಿಂಗ್ನೆಸ್ ಇದೆಯಾ ನಿನ್ನ ಹತ್ರ? ಸೊ ಡ್ಯೂ ಫೀಲ್ ಲೈಕ್, ಸೊ ಮೆನಿ ಟೈಮ್ಸ್ ಇಟ್ ಹ್ಯಾಪನ್ಸ್ ವೆನ್ ಯು ಗೋಯಿಂಗ್ ಟು ಬೈ ಆ ಪರ್ಚೇಸ್ ಸಮಥಿಂಗ್, ಏನೋ ಒಂದು ತುಂಬ ಇಷ್ಟ ಆಗುತ್ತೆ ನಿಮಗೆ, ಯು ವಿಲ್ ಗೋ ಟು ಮಾರ್ಕೆಟ್, ಯು ವಾಂಟ್ ಟು ಬೈ ಇಟ್, ಯು ವಿಲ್ ಆಸ್ಕ್ ಪ್ರೈಸ್ ಆ್ಯಂಡ್ ಎವ್ರಿಥಿಂಗ್ ಇಸ್ ಫೈನ್. ಅವೆಲ್ಲ ಒಂದು ಅನ್ಸುತ್ತೆ ಇದು ಬೇಕಾ ನನಗೆ, ಬೇಡ ತಗೊಳ್ಳೋದು. ನಿಮ್ಮ ಹತ್ರ ದುಡ್ಡು ಇರುತ್ತೆ, ನೀವು ಇಷ್ಟನೂ ಪಟ್ಟಿರ್ತೀರ ಗೂಡು ದಟ್ ಪರ್ಟಿಕ್ಯುಲರ್ ಗೂಡ್ಸ್ನ, ಬಟ್ ಆಮೇಲೆ ಕೊನೆಗೆ ತಗೋಬೇಕಾ ಅಂತ ಯೋಚನೆ ಬಂದು ತಗೊಳ್ಳದೆ ಬರ್ತೀರ. ಸೊ ವಿಲ್ಲಿಂಗ್ನೆಸ್ ಟು ಪೇ, ದಟ್ ಈಸ್ ಆಲ್ಸೋ ಇಂಪಾರ್ಟೆಂಟ್. ನಿಮ್ಮ ಹತ್ರ ದುಡ್ಡಿದ್ರೆ ಮಾತ್ರ ಸಾಲಲ್ಲ, ದುಡ್ಡನ್ನ ಕೊಟ್ಟು ತಗೋಬೇಕು ಅನ್ನೋ ಒಂದು ಮನಸ್ಸು ಕೂಡ ಇರಬೇಕು. ಸೊ ದಿಸ್ ವೇ ಆಲ್ ತ್ರೀ ಕಂಡೀಷನ್ಸ್ ಇಫ್ ಯು ಗೋಯಿಂಗ್ ಟು ಫುಲ್ಫಿಲ್, ದೆನ್ ಇಟ್ ವಿಲ್ ಬಿ ಕಾಲ್ಡ್ ಆಸ್ ಅ ಡಿಮಾಂಡ್. ಸೊ ದೆನ್ ವಾಟ್ ಎಕ್ಸಾಕ್ಟ್ಲಿ ಅನದರ್ ಡೆಫಿನೇಷನ್ ಆಫ್ ಅ ಡಿಮಾಂಡ್? ಸೊ ಇಫ್ ಯು ವಾಂಟ್ ಟು ಕಾಲ್ ಇಟ್ ಎನಿ ಡಿಮಾಂಡ್, it should be demanded in a particular time. It should be demanded in the particular demand. So QD and the HD na quantity demanded. How much quantity is demanded? What is the quantity demand means? The quantity demand means a particular demand in a particular time, what they are demanding, and with that in the fixed price. ದ ಕ್ವಾಂಟಿಟಿ, ಎಷ್ಟು ಕ್ವಾಂಟಿಟಿ ಅಂತಂದ್ರೆ ಎಷ್ಟು ತಗೋತಿದ್ದಾರೆ ಅವರು, ಎಷ್ಟು ಕ್ವಾಂಟಿಟಿನ ತಗೋತಿದ್ದಾರೆ. ಸೊ ಆ ಕ್ವಾಂಟಿಟಿಗೆ, ಕ್ವಾಂಟಿಟಿ ಆಫ್ ಡಿಮಾಂಡ್ ಅಂತ ಕನ್ಸಿಡರ್ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು? ದ ವಾಟ್ ಎಕ್ಸಾಕ್ಟ್ಲಿ ದ ಟೈಮ್ ಇನ್ ವಿಚ್ ಟೈಮ್ ದೇ ಆರ್ ಥಿಂಕಿಂಗ್ ಟು ಬೈ, ಅಟ್ ದ ಸೇಮ್ ಟೈಮ್ ವಾಟ್ ವಿಲ್ ಬಿ ದ ಪ್ರೈಸ್ ಆಫ್ ಇಟ್. ಸೊ ಇನ್ ದ ಫಿಕ್ಸ್ಡ್, ಇನ್ ಯು ನೋ ಡೆಫಿನೆಟ್ಲಿ ಇನ್ ಪರ್ಟಿಕ್ಯುಲರ್ ಟೈಮ್ ಪರ್ಟಿಕ್ಯುಲರ್ ಪ್ರೈಸ್, ಇಫ್ ದೇ ಆರ್ ಡಿಮಾಂಡಿಂಗ್ ಎನಿಥಿಂಗ್, ದೆನ್ ಇಟ್ ವಿಲ್ ಬಿ ಕಾಲ್ಡ್ ಆಸ್ ಕ್ವಾಂಟಿಟಿ ಡಿಮಾಂಡ್. ಇನ್ನೊಂದು ವರ್ಷ ಆದ್ಮೇಲೆ ತಗೋತೀನಿ, ಮೂರು ವರ್ಷ ಆದ್ಮೇಲೆ ತಗೋತೀನಿ, ದೆನ್ ಇಟ್ ವಿಲ್ ಬಿ ಕಾಲ್ಡ್ ನಾಟ್ ಕಾಲ್ಡ್ ಆಸ್ ಅ ಡಿಮಾಂಡ್. ರೈಟ್ ನೌ ಇನ್ ದ ಪರ್ಟಿಕ್ಯುಲರ್ ಟೈಮ್ ಫಾರ್ ದಿಸ್ ಪರ್ಟಿಕ್ಯುಲರ್ ಪ್ರೈಸ್ ಹೌ ಮೆನಿ ಗೂಡ್ಸ್ ಯು ಆರ್ ಬೈ, ಸೊ ದಟ್ ವಿಲ್ ಬಿ ಕಾಲ್ಡ್ ಆಸ್ ಕ್ವಾಂಟಿಟಿ ಡಿಮಾಂಡ್. ಸೊ ನೌ ವೆನ್ ವಿ ಟಾಕ್ ಅಬೌಟ್ ಡಿಮಾಂಡ್, ಸೊ ಮೆನಿ ಥಿಂಗ್ಸ್ ಆರ್ ಗೋಯಿಂಗ್ ಟು ಇನ್ಫ್ಲುಯೆನ್ಸ್ ಡಿಮಾಂಡ್. ಸೊ ದಟ್ ವಿ ಗೋಯಿಂಗ್ ಟು ನೋ ವಿತ್ ದ ಹೆಲ್ಪ್ ಆಫ್ ಅ ಹೆಡಿಂಗ್. ದ ಹೆಡಿಂಗ್ ಸೇಸ್ ಡಿಮಾಂಡ್ ಕರ್ವ್. Demand curve and the law of demand. The law of demand. So now we have a theory which says demand curve and the law of demand. So before that, whenever I am talking about demand, few things are going to influence demand. Which are those? Few things which influence the demand. The first one is
ask is, what exactly the price of it? What will be the price? So definitely you're going to ask them what exactly the price is. You're going to ask that. So that will be called as price of the good. Whenever you're going to buy any of the good, the first question, you will not see the quantity. You will not see what exactly the quantity I'm going to buy. The first thing, whenever you take, it can be clothes, it can be food, it can be anything. The first question comes in your mouth, that's what is the price? So most probably till now you never realized it. ನಿಮಗೆ ಮೋಸ್ಟ್ಲಿ ಫ್ಲಾಶ್ ಆಗಿರಲ್ಲ, ಹೌದು ನೀವು ಕೇಳ್ತೀರಿ ಅಂತ. ಬಟ್ ನಾನು ಟಾಪಿಕ್ ಮಾಡ್ತಾ ಮಾಡ್ತಾ ನಿಮ್ಗೆ ಫೀಲ್ ಆಗ್ತಾ ಹೋಗುತ್ತೆ, ಓ ಹೌದು ಎಕ್ಸಾಕ್ಟ್ಲಿ ಬಿಹೇವ್ ದ ಸೇಮ್. ಸೊ ವೆನೆವರ್ ಯು ವಿಸಿಟ್ ಎನಿ ಮಾರ್ಕೆಟ್, ಯು ಆರ್ ಯು ಗೋಯಿಂಗ್ ಟು ಬೈ ಎನಿಥಿಂಗ್, ದ ಫಸ್ಟ್ ಕ್ವೆಶ್ಚನ್ ಕಮ್ಸ್ ಇನ್ ಅವರ್ ಮೌತ್, ವಾಟ್ ಎಕ್ಸಾಕ್ಟ್ಲಿ ದ ಪ್ರೈಸ್ ಆಫ್ ಇಟ್, ವಾಟ್ ಇಸ್ ದ ಪ್ರೈಸ್ ಆಫ್ ಇಟ್. ಸೊ ಡೆಫಿನೆಟ್ಲಿ ದ ಪ್ರೈಸ್ ಆಫ್ ದ ಗೂಡ್ ಈಸ್ ಗೋಯಿಂಗ್ ಟು ಇನ್ಫ್ಲೂಯೆನ್ಸ್ ಡಿಮಾಂಡ್. ದ ಸೆಕೆಂಡ್ ಥಿಂಗ್ ವಿಚ್ ಇಸ್ ಗೋಯಿಂಗ್ ಟು ಇನ್ಫ್ಲೂಯೆನ್ಸ್, ದಟ್ ಇಸ್ ಇನ್ಕಮ್ ಆಫ್ ದ ಕನ್ಸ್ಯೂಮರ್. The second thing which is going to influence the consumer, so that is income. So income, definitely it is one of the most important thing. If you have income only, then you can buy more number of goods. If you have a less income, so you can buy less number of goods. So definitely how much income you are having, that is going to influence, definitely going to influence, so what exactly the demand. If you have a less money, ಎಷ್ಟು ಗೂಡ್ಸ್ ನ ತಗೋಬಹುದು ನೀವು? ನಿಮ್ ದುಡ್ಡು ಇನ್ಕಮ್ ಕಡಿಮೆ ಆದ್ರೆ ಕಡಿಮೆ ಗೂಡ್ಸ್ ನ ತಗೋತೀರ, ಇನ್ಕಮ್ ಜಾಸ್ತಿ ಆದಾಗ ಜಾಸ್ತಿ ಗೂಡ್ಸ್ ನ ತಗೋತೀರ. ಸೊ ಇದನ್ನ ಈಗ ಅಷ್ಟೊಂದು ನಾನು ತುಂಬಾ ಜಾಸ್ತಿ ಎಕ್ಸ್ಪ್ಲೈನ್ ಮಾಡ್ತಾ ಇಲ್ಲ, ಯಾಕಂದ್ರೆ ಅದರದೇ ಒಂದೊಂದು ಟಾಪಿಕ್ ಡೆಫಿನೆಟ್ ಆಗಿದೆ, ಇನ್ನ ಫ್ಯೂಚರ್ ಟಾಪಿಕ್ಸ್ ಅಲ್ಲಿ ಅದನ್ನ ಡಿಸ್ಕಸ್ ಮಾಡ್ತೀನಿ. ಸೊ ಈಗ ಜಸ್ಟ್ ಎಕ್ಸ್ಪ್ಲೈನ್ ಮಾಡಿ ಒಂದು ಬ್ರೀಫ್ ಎಕ್ಸ್ಪ್ಲನೇಷನ್ ಕೊಟ್ಟು ನಿಲ್ಸ್ತಾ ಇದೀನಿ. ಸೊ ಇನ್ ಫ್ಯೂಚರ್ ಐ ವಿಲ್ ಬಿ ಟಾಕಿಂಗ್ ಅಬೌಟ್ ದೀಸ್ ಪರ್ಟಿಕ್ಯುಲರ್ ಥಿಂಗ್ಸ್ ಇನ್ ಅ ಹೆಡ್ಡಿಂಗ್ ವೈಸ್. ಓಕೆ, thing which is going to influence that price of related goods. The third thing which is going to influence, that is price of related goods. What is the price of a related goods? That means if I'm buying a tea, the coffee price matters a lot. If I'm buying or any other good, if I'm buying pani puri, at the same time I'm going to check what will be the price of masala puri. So this way one particular good demand, another good is also will be affected. One to the price, one to the demand, inondu the price madhe demand na definite aagi vary madute. ಒಂದು ಇನ್ನೊಂದನ್ನ ಚೇಂಜ್ ಮಾಡುತ್ತೆ, ಡಿಮಾಂಡ್ ಆಗಿರ್ಬೋದು ಪ್ರೈಸ್ ನ ಆಗಿರ್ಬೋದು. ಸೊ ಅದಕ್ಕೆ ಈ ತರ ಒಂದು ವಸ್ತುದು ಇಂಪ್ಯಾಕ್ಟ್ ಇನ್ನೊಂದು ವಸ್ತು ಮೇಲೆ ಬರ್ತಾ ಇದ್ರೆ ಅದನ್ನ ನಾವು ಪ್ರೈಸ್ ಆಫ್ ರಿಲೇಟೆಡ್ ಗೂಡ್ಸ್, ಅದೇ ತರ ಇರೋ ಗೂಡ್ಸ್ ಆಗಿರ್ಬೋದು, ಅದಕ್ಕೆ ಸಂಬಂಧಪಟ್ಟಿರೋ ಗೂಡ್ಸ್ ಆಗಿರ್ಬೋದು, ಅದ್ರ ಮೇಲೆ ಹೆಂಗೆ ವ್ಯತ್ಯಾಸ ಆಗುತ್ತೆ. ಸೊ ದಟ್ ಇಸ್ ಅಲ್ಲ ಅಂಡ್ ಲಾಸ್ಟ್ ಒನ್ ವಾಟ್ ವಿ ಹ್ಯಾವ್, ದಟ್ ಇಸ್ ಟೇಸ್ಟ್ ಅಂಡ್ ಪ್ರಿಫರೆನ್ಸಸ್. ಟೇಸ್ಟ್ ಅಂಡ್ ಪ್ರಿಫರೆನ್ಸಸ್. Whenever you're going to buy a good, one more thing which is going to influence, that is a taste and preference. ನಿಮ್ಗೆ ಇವತ್ತು ಈವರೆಗೂ ಯಾವುದೋ ಒಂದು ಪರ್ಟಿಕ್ಯುಲರ್ ಸೋಪ್ ಇಷ್ಟ ಇರುತ್ತೆ, ಫಾರ್ ಎಕ್ಸಾಂಪಲ್ ಪಿಯರ್ಸ್ ಅಂತ ಅನ್ಕೊಳ್ಳಿ. ಸೊ ಇದುವರೆಗೆ ಪಿಯರ್ಸ್ ಅಂತ ತಗೋತಿರ್ತೀರ, ಸೊ ನೆಕ್ಸ್ಟ್ ಸ್ವಲ್ಪ ದಿವಸ ಆದ್ಮೇಲೆ ನೀವು ಡವ್ ಶಾಂಪೂ ಡವ್ ಸೋಪ್ ಬೇಕು ಅಂತ ಅನ್ಕೋಬಹುದು. ಸೊ ನಿಮ್ದು ಟೇಸ್ಟ್ ಏನಾಯ್ತು, ಚೇಂಜ್ ಆಯ್ತು. ಈಗ ಡವ್ ಯೂಸ್ ಮಾಡ್ತಿರ್ತೀರ, ಸೊ ಯಾವ್ದೋ ಒಂದು ಪತಂಜಲಿಗೆ ಬಂದಿರುತ್ತೆ, ಚೆನ್ನಾಗಿರುತ್ತೆ, ಆರ್ಗ್ಯಾನಿಕ್ ಅಂತ ಅಂತಾರೆ. ಸೊ ನೀವು ಡವ್ ಹೋಗ್ಬಿಟ್ಟು ಪತಂಜಲಿಗೆ ಹೋಗ್ಬೋದು. ಸೊ ನಿಮ್ಮಲ್ಲಿರುವಂತ ಒಂದು ಟೇಸ್ಟ್ ಅಂಡ್ ಪ್ರಿಫರೆನ್ಸ್ ಚೇಂಜ್ ಆಗ್ತಾ ಇದ್ದಂಗೆ ಡಿಮಾಂಡ್ ಕೂಡ ಏನಾಗುತ್ತೆ, ಚೇಂಜ್ ಆಗುತ್ತೆ. ಪ್ರೈಸ್ ಇನ್ಕಮ್ ಆಫ್ ದ ಕನ್ಸ್ಯೂಮರ್, ಪ್ರೈಸ್ ಆಫ್ ದ ರಿಲೇಟೆಡ್ ಗೂಡ್ಸ್, ಟೇಸ್ಟ್ ಅಂಡ್ ಪ್ರಿಫರೆನ್ಸಸ್ ಆಲ್ಸೋ ಮ್ಯಾಟರ್ಸ್ ಟು ಇನ್ಫ್ಲೂಯೆನ್ಸ್ ಡಿಮಾಂಡ್. ಡಿಮಾಂಡ್ ಸ್ವಲ್ಪ ಜಾಸ್ತಿ ಆಗ್ತಿದೆ ಇಲ್ಲ ಡಿಮಾಂಡ್ ಸ್ವಲ್ಪ ಕಡಿಮೆ ಆಗ್ತಿದೆ, ಡಿಮಾಂಡ್ ಜಾಸ್ತಿ ಆಗ್ತಿದೆ ಕಡಿಮೆ ಆಗ್ತಿದೆ ಅನ್ನೋದನ್ನ ಡಿಸೈಡ್ ಮಾಡೋದು ಯಾವುದು, ಈ ನಾಲ್ಕು ಫ್ಯಾಕ್ಟರ್ಸ್. ಆಕ್ಚುಲಿ ಇನ್ ಆಕ್ಚುಯಲ್ ವೇ ಈ ಇನ್ಫ್ಲೂಯೆನ್ಷಿಯಲ್ ಥಿಂಗ್ಸ್ ಅಂತ ಏನ್ ಹೇಳ್ತಾ ಇದೀನಿ, ಇದು ಬರೀ ನಾಲ್ಕೇ ಇಲ್ಲ, ತುಂಬಾ ಜಾಸ್ತಿ ಇದೆ. ವಿ ಹ್ಯಾವ್ ಮೋರ್ ದೆನ್ ಫೋರ್, ಬಟ್ ಫಾರ್ ಯುವರ್ ಸಿಲೆಬಸ್ ಯು ಆರ್ ಸ್ಟಿಲ್ ಇನ್ ಅ ಸೆಕೆಂಡ್ ಪಿ ಯು ಸಿ ಅಂಡ್ ಇನ್ ಅ ಪ್ಲಸ್ ಟೂ ಸ್ಟೂಡೆಂಟ್ಸ್. ಸೊ ಫಾರ್ ದಟ್ ದಿಸ್ ಸಿಲೆಬಸ್ ಇಸ್ ರಿಯಲಿ ವೆರಿ ಲೆಸ್. ಫಾರ್ ದಟ್ ಸೇಕ್ ವಾಟ್ ದೇ ಹ್ಯಾವ್ ಡನ್ ಇಸ್ ದೇ ಹ್ಯಾವ್ ಟೇಕನ್ ಓನ್ಲಿ ಫೋರ್ ಇನ್ಫ್ಲೂಯೆನ್ಷಿಯಲ್ ಥಿಂಗ್ಸ್. ಸೊ ಐ ಕ್ಯಾನ್ ಸೇ ದಟ್ ದಿಸ್ ಇಸ್ ರಿಯಲಿ ವೆರಿ ಇಂಪಾರ್ಟೆಂಟ್ ಇನ್ಫ್ಲೂಯೆನ್ಷಿಯಲ್ ಥಿಂಗ್ಸ್. ಸೊ ದ ಥಿಂಗ್ಸ್ ವಿಚ್ ಇನ್ಫ್ಲೂಯೆನ್ಸಸ್ ದ ಡಿಮಾಂಡ್, ವಿಚ್ ಇನ್ಫ್ಲೂಯೆನ್ಸ್ ದಿ ಡಿಮಾಂಡ್, ದೀಸ್ ಆಲ್ ಥಿಂಗ್ಸ್ ವಿಲ್ ಬಿ ಕಾಲ್ಡ್ ಅಸ್ ಡೆಟರ್ಮಿನೆಂಟ್ಸ್ ಆಫ್ ಡಿಮಾಂಡ್. ಡೆಟರ್ಮಿನೆಂಟ್ಸ್ ಆಫ್ ಡಿಮಾಂಡ್.
determinants of the demand. So I hope the briefing thing, it is okay. So now the price of the related good, which I said, the price of the related good is connected with law of demand. I told you I'm going to pick each and everything one by one. So for that, the now heading started with demand curve and the law of demand. So let me talk about demand curve and the law of demand first. Then we'll come with income of the consumer, price of the related goods, and taste and preferences. Y is increasing, X will decrease. So you can see
Again, if it increases, this is going to decrease. So this way, so you can see the variables of this, the y is equal to 50 minus x. This equation talks about the variables are going to move in the opposite direction. Whenever two variables are going to move in the opposite direction, the curve shape we are going to get, that is exactly downward shape. It's a negative theory, so we're going to get the downwards. So actually this concept now, because already tumba diagram na explain maadibidini, so adike nan idana basic anta helibittu modde helikottidini nimge, but still textbook alluda, so just briefing you a bit. So now you have the negative one. So what, sorry, positive one, what it says, if y and x is there, if x is increasing, y will also increase. If x decreases, y will also decrease. What you can see is, x is increasing, y is increasing. Both are increasing. X is decreasing, y is decreasing. Both are moving downwards. So that means both the variable x and y, if you consider that as a variable, x as an independent and y as a dependent, they both are moving in the same direction. If two variables are moving in the same direction, so then definitely the theory is positive theory. For this, the diagram what we are going to get, that will be upward moving. For the theory, we are going to get upward theory. So this way, the positive in the function relationship, you can have positive, you can have negative. So why I am talking about this? Because demand theory, you know, definitely it is going with a negative theory. So you should get to know why the shape of the curve is downward sloping. So the briefing, it's already done in the first or second classes. You better to see that to understand the exactly curve shape, how it is going to move upward and downward, and what is the reason behind it. Price and what is quantity demand. So
y is a function of x. Okay, x is independent, so p is also independent. Y is dependent, qd is also dependent. So in the place of x, whatever you will write, that should be always independent variable. In the future, if you are going to establish any of the theory, independent variable, it should be in the side of x. Dependent variable, what I am talking about, that should be always in the place of y. Y place a category A, but in the future, that is dependent variable. So, two relationship na explain maatiradu, kenanthivi naavu, it's trying to explain the functional relationship. F is nothing but, it's going to try to establish functional relationship. It's going to explain about the functional relationship of independent variable and dependent variable. Independent variable with dependent variable. Is it clear? In the equation, whatever I have used, QD, which is quantity demand, is a function of price. Price means which is independent variable. QD is a dependent variable. What is F means? The functional relationship between the independent and the dependent variable is explained by the function. So, what is the relationship can be? It can be positive, otherwise it can be negative. So, this will be explained by this particular equation now. So, before that I have told you, whenever we are going to talk about demand, we have four determinants of, the first one is price of the good. I've already told you, the first most important thing which we are going to talk about, that is the price of the good. So, definitely here, the price of the good we are going to talk about. Can you see here? See? So, we have already taken the price of the good. We have four determinants, but I have already established the first theory now with the help of the price. Price is considered as one of the variable which I have already considered here. So, let me establish the theory now. So, now one side I am going to write P, another side I am going to write QD. So, I am going to establish theory now. Price is 1, 2, 3, 4 and 5 and 6. When this price is 1 rupee, don't you think the people who are really at market, the price is very low. They really feel like buying it and they want to buy a lot. When price is 1, price thumba kadme irbekadre, so adana jaasti tagutare. So 50 kg ankona, the quantity demand, you consider that as in kgs. So 50 kg tagondidare ant ankolana, price enaitu increase aitu, it became 2 rupees now. If the price is 2 rupees, so definitely 50 kg badlu jana en maartare, kadme maadkodare, and 40 tagutare, price 3 rupees aagoitu. So, our base are away too. So, definitely they have reduced the quantity of consumption. 35 to 1. 4 rupees I too. Iga 25 to 1. 5 rupees I too. Price matte jaasti away too. Arish to 1. 15 kg to 1. 6 rupees I too. Or full base are away too. Price jaasti away too. So, arish to 1. Bari they are demanding 5 rupees. Ili. Income ಏನು ಅಂತಾನೆ ನಾವು ಮಾತಾಡಲ್ಲ ಸೊ ದಟ್ ಮೀನ್ಸ್ ಇನ್ಕಮ್ ಇರೋದ್ರ ಇನ್ಕಮ್ ಇಲ್ಲ ಅಂತ ಕ್ವೆಶನ್ ನಾವು ತಗೊಳ್ಳೋದಿಲ್ಲ ಸೊ ವಿ ಹ್ಯಾವ್ ಟು ಕನ್ಸಿಡರ್ ದಟ್ ದೇ ಡೆಫಿನೆಟ್ಲಿ ಆರ್ ಹ್ಯಾವಿಂಗ್ ಅ ಗುಡ್ ಇನ್ಕಮ್ ಸೊ ದೇ ಹ್ಯಾವ್ ರಿಯಲಿ ಗುಡ್ ಇನ್ಕಮ್ ಸೊ ಡೆಫಿನೆಟ್ಲಿ ಇಟ್ ಇಸ್ ದ ಇನ್ಕಮ್ ಇಸ್ ನಾಟ್ ಗೋಯಿಂಗ್ ಟು ಮ್ಯಾಟರ್ ಫಾರ್ ದಮ್ ಸೊ ದೇ ಹ್ಯಾವ್ ಅ ವೆರಿ ಗುಡ್ ಇನ್ಕಮ್ ದೇರ್ ಈಸ್ ನೋ ಇಶ್ಯೂ ವಿತ್ ದ ಇನ್ಕಮ್ ಬಟ್ ಆದ್ರೆ ನಮ್ದು ಹ್ಯೂಮನ್ ಬೀಯಿಂಗ್ಸ್ ನ ಸೈಕಾಲಜಿ ಹೆಂಗ್ ವರ್ಕ್ ಆಗುತ್ತೆ ಸೊ ಯಾವಾಗ ಪ್ರೈಸ್ ಜಾಸ್ತಿ ಆಗ್ತದೆ ಪ್ರೈಸ್ ಒಂದು ಬಿದ್ದು ಓಕೆ 2 ಆಯ್ತು 3 ಆಯ್ತು 4 ಆಯ್ತು 5 ಆಯ್ತು 6 ಆಯ್ತು ಪ್ರೈಸ್ ಯಾವಾಗ ಜಾಸ್ತಿ ಆಗ್ತಾ ಬರ್ತದೆ ಜಾಸ್ತಿ ಅನ್ನೋದಕ್ಕೆ ನಾನು ಹೇಳಿದೀನಿ ಆರೋ ಮಾರ್ಕ್ ಯಾವಾಗಲೂ ನಾನು ಅಪ್ವರ್ಡ್ ತೋರಿಸ್ತೀನಿ ಸೊ ವೆನೆವರ್ ಪ್ರೈಸ್ ಇಸ್ ಇನ್ಕ್ರೀಸಿಂಗ್ ವಿ ಕ್ಯಾನ್ ಸಿ ದಟ್ ದ ಕ್ವಾಂಟಿಟಿ ಡಿಮಾಂಡ್ ಈಸ್ ಗೋಯಿಂಗ್ ಟು ಡಿಕ್ರೀಸ್ ನಾನು ಪರ್ಚೇಸ್ ಮಾಡ್ತಿರೋದು ಕ್ವಾಂಟಿಟಿ ಏನಾಯ್ತು ಕಡಿಮೆ ಆಯ್ತು ಫಸ್ಟ್ 50 ತಗೋತದೆ 40 ಮಾಡಿದೆ 35 25 15 20 ಪ್ರೈಸ್ ಜಾಸ್ತಿ ಆಗ್ತಾ 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 ನನ್ನ ಕ್ವಾಂಟಿಟಿ ಡಿಮಾಂಡ್ ಏನಾಯ್ತು ಕಡಿಮೆ ಆಗ್ತಾ ಬಂತು ಇಲ್ಲಿ ಇನ್ಕಮ್ ನ ನಾವು ಕನ್ಸಿಡರ್ ಮಾಡಲ್ಲ ಇನ್ಕಮ್ ಇದೆ ಅಂತ ನಾವು ತಿಳ್ಕೊಳ್ಳಿ ಇಲ್ಲ ಅಂತ ನಾವು ತಿಳ್ಕೊಳ್ಳಿ ದಟ್ ಇಸ್ ಅಪ್ ಟು ದ ಪರ್ಸನ್ ಹೂ ಇಸ್ ಎಸ್ಟಾಬ್ಲಿಷಿಂಗ್ ಥಿಯರಿ ಬಟ್ ಯೂಶುವಲ್ ಆಗಿ ಡಿಮಾಂಡ್ ಫಂಕ್ಷನ್ ಅಲ್ಲಿ ಪ್ರೈಸ್ ನ ತಗೊಂಡಾಗ ಅವ್ರಿಗೆ ಚೆನ್ನಾಗಿ ಇನ್ಕಮ್ ಇದೆ ಬಟ್
ಖುಷಿ ಅನ್ಸಲ್ಲ ಸೊ ನಿಮಗೆ ಖುಷಿ ಅನ್ನಿಸದೇ ಇರೋದ್ರಿಂದ ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಸಿಗದೇ ಇರೋದ್ರಿಂದ ಮತ್ತಷ್ಟು ಸೊ ಅದಕ್ಕೆ ಅವ್ನು ಏನ್ ಮಾಡ್ತಾನೆ ಕ್ವಾಂಟಿಟಿ ಡಿಮಾಂಡ್ ನ ಕಡಿಮೆ ಮಾಡ್ತಾ ಹೋಗ್ತಾನೆ ಸೊ ಇದು ಒಂದು ಲಾಜಿಕ್ ಇಲ್ಲಿ ಪ್ರೈಸ್ ಜಾಸ್ತಿ ಆಗ್ತಾ ಇದೆ ಡಿಮಾಂಡ್ ಕಡಿಮೆ ಆಗ್ತಿದೆ ಸೊ ಈಗ ಬೇರೆ ತರ ತಗೋಣ ಪ್ರೈಸ್ ಅಂಡ್ ಕ್ವಾಂಟಿಟಿ ಆಫ್ ಡಿಮಾಂಡ್ ದ ಪ್ರೈಸ್ ಇಸ್ 6, 6, 5, 4, 3, 2, 1, 5, 15, 25, 35, 40, and 50. So now you can see price here. Price is 6, decreased to 5, 4, 3, 2, 1. Price in after the bata bata kadme aatane hai the. Price no establish maadidini x
कंसल्ट माना प्राइस व्हेन इट इज वन प्राइस व्हेन इट इज वन सो द डिमांड वुड बी 50 प्राइस इज टू इट विल बी 40 व्हेन प्राइस इज थ्री इट विल बी 35 When price is 4, it will be 25. When price is 5, it will be 15. When price is 6, it will be 5. Establishing the demand curve, so this curve will be called as QD. So here in the x-axis you have quantity demand, in the y-axis you have a price. So this way you can construct quantity of demand. So which kind of a curve shape what you have got? The curve shape what you have got, it is downward sloping. What is the reason for this? It is the negative theory. The functional relationship between price and quantity demand. Price and quantity demand relationship explain madre matra adana navu law of demand anta karuthivi. Bere yadagadru establish madre it won't be considered as a law of demand. Only the relationship between the price and quantity demand. Law of demand ge yavaglu en madbeku navu the relationship between price and quantity demand matra establish madtivi. So ಪ್ರೈಸ್ ಮತ್ತೆ ಕ್ವಾಂಟಿಟಿ ಡಿಮಾಂಡ್ ಮಾತ್ರ ಎಸ್ಟಾಬ್ಲಿಷ್ ಮಾಡೋದ್ರಿಂದ ಅದನ್ನ ನಾವು ಲಾ ಆಫ್ ಡಿಮಾಂಡ್ ಅಂತ ಕರಿತೀವಿ ಸೊ ಇನ್ ಫ್ಯೂಚರ್ ಸೊ ಇನ್ ಎನಿ ಆಫ್ ದ ಎಕ್ಸಾಂಪಲ್ ಇಫ್ ಯು ಗೋಯಿಂಗ್ ಟು ಆಸ್ಕ್ ಯು ದ ಲಾ ಆಫ್ ಡಿಮಾಂಡ್ ಸೊ ಯು ಹ್ಯಾವ್ ಟು ಶುಡ್ ನಾಟ್ ರೈಟ್ ಲೈಕ್ ಅದರ್ ಡಿಟರ್ಮಿನೆಂಟ್ಸ್ ಇನ್ಕಮ್ ಇಂದ ಚೇಂಜ್ ಆಗುತ್ತೆ ಡಿಮಾಂಡ್ ಇದನ್ನೆಲ್ಲ ಬೇಡಕ್ಕೆ ಬೇಡ ಡೈರೆಕ್ಟ್ ಆಗಿ ದ ಲಾ ಆಫ್ ಡಿಮಾಂಡ್ ಈಸ್ ಇನ್ಫ್ಲೂಯೆನ್ಸ್ಡ್ ಬೈ ಪ್ರೈಸ್ ಅಂಡ್ ದ ಕ್ವಾಂಟಿಟಿ ಡಿಮಾಂಡ್ ಡೈರೆಕ್ಟ್ಲಿ ಯು ಹ್ಯಾವ್ ಟು ಗೋ ವಿತ್ ದ ಕನ್ಕ್ಲೂಷನ್ ಆಫ್ ದಿಸ್ ಸೊ ದಿಸ್ ವೇ ವೆನ್ ವಿ ಆರ್ ಟಾಕಿಂಗ್ ಅಬೌಟ್ ದಿಸ್ So clearly you got the picture that in the law of demand, the curve shape you're going to get a downward. So I'll stop at this point. This theory is called as the law of demand. If the law of demand will help you out to talk about other topics in the future, so we'll talk about that. So I'll meet you in the next class. Thank you so much.